ಎಲ್ಲರಿಗೂ ಆತ್ಮೀಯ ಸ್ವಾಗತ. ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸುಮಾರು 30 ಜನರ ಪಟ್ಟಿಯನ್ನು ಅವರು ಮುನ್ಸಿಪಾಲ್ ಸಮಿತಿಗೆ ಹಾಕಿ ನೀಡಿದ್ದಾರೆ. ಅವರಿಗೆ ಈ ಸಭೆಗೆ ಬರಲಿಕ್ಕೆ ಕಾರಣಾಂತರಗಳನ್ನು ಆಗದ ಕಾರಣ ನಮ್ಮ ಯು ಪಿ ಇಫ್ತಿಕಾರ್ ಅಲಿಯವರನ್ನು ಈ ಒಂದು ಸಭೆಯ ಈ ಸಮಿತಿಯ ಕಾರ್ಯಾಧ್ಯಕ್ಷರನ್ನಾಗಿ ಅವರು ಮಾಡಿದ್ದಾರೆ. ಈ ಲೋಕಸಭಾ ಚುನಾವಣೆಗೆ ಎಲ್ಲ ಕಾರ್ಯಾಧ್ಯಕ್ಷರನ್ನಾಗಿ ನಮ್ಮ ಯು ಪಿ ಇಫ್ತಿಕಾರ್ ಅಲಿಯವರು ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಬ್ಲಾಕ್ನ ಪರವಾಗಿ ಹಾಕಿದೆ. ಅದೇ ರೀತಿ ಹಿರಿಯರಾದಂಥ ಕೋಡಿಕಲ್ ಇಬ್ರಾಹಿಂ ಹಾಜಿ ಕೋಡಿಕಲ್ ಇಬ್ರಾಹಿಂರವರನ್ನು ಈ ಒಂದು ಸಮಿತಿಯ ಗೌರವ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ಬ್ಲಾಕ್ನ ಪರವಾಗಿ ಹಾಕಿದ ಸಮಸ್ಯೆ. ಅದೇ ರೀತಿ ನಮ್ಮ ಮೂಲದ ಅಧ್ಯಕ್ಷರಾದ ಸದಾಶಿವ ಮುಲ್ಲಾಳ್ರವರನ್ನು ಈ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರು ಕೂಡ ನಿಮ್ಮ ನಂಬಿಕೆ ಹಾಕಿ ಯೋಚಿಸುತ್ತೆ. ಅದೇ ರೀತಿ ನಮ್ಮ ಎನ್ ಎಸ್ ಕರೀಂರವರನ್ನು ಕೂಡ ಈ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರನ್ನು ಈ ಸಮಿತಿಯ ಅಧ್ಯಕ್ಷರನ್ನಾಗಿ ನನ್ನನ್ನು ಮಾಡಿದ್ದಾರೆ. ಅದೇ ರೀತಿ ನಿಮ್ಮೆಲ್ಲರನ್ನು ಕೂಡ ಈ ಸಮಿತಿಯ ಸದಸ್ಯರನ್ನಾಗಿ ಮಾಡಿದ್ದಾರೆ. ಆದ ಕಾರಣ ಇವತ್ತು ನಾವು ತುರ್ತಾಗಿ ಅವರು ಇಲ್ಲಿ ಹೇಳಿದ ಪ್ರಕಾರ ಇವತ್ತು ಸಭೆಯನ್ನು ನಾವು ಇಡಬೇಕಾಗಿದೆ. ಅದಕ್ಕಾಗಿ ನಿಮ್ಮೆಲ್ಲರನ್ನು ಕೂಡ ಈ ಸಭೆಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಥಮವಾಗಿ ನಾವು ಚುನಾವಣೆಯ ಪೂರ್ವ ತಯಾರಿಕೆಯನ್ನು ನಾವು ಬ್ಲಾಕ್ನಪರವಾಗಿ ಮಾಡ್ತಾ ಇದ್ದೇವೆ. ಮೊನ್ನೆ ಸೋಮವಾರ ದಿವಸ ನಮ್ಮ ಲೋಕಸಭಾ ಅಭ್ಯರ್ಥಿಯಾದ ಪದ್ಮರಾಜರವರು ಮೊನ್ನೆ ನಮ್ಮ ಬ್ಲಾಕ್ಗೆ ಬಂದು ಸಭೆಯನ್ನು ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲರೂ ಬಂದು ಸಹಕರಿಸಿದ್ವಿ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದವನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ಅದರ ನಂತರ ಎಲ್ಲ ಗ್ರಾಮಗಳಿಗೆ ಕೂಡ ಉಸ್ತುವಾರಿಯನ್ನು ಹೇಳಿದ್ದಾರೆ. ಅದೇ ಪ್ರಕಾರ ನಾವು ಪಟ್ಟಿ ಮಾಡಿ ಉಸ್ತುವಾರಿಗಳನ್ನು ಕೂಡ ಹಾಕಿದ್ದೇವೆ, ಹಾಕಿ ರೆಡಿ ಮಾಡಿಟ್ಟಿದ್ದೇವೆ. ಅದರ ನಂತರ ಎಲ್ಲ ಕಮಿಟಿಗಳ ಮಹಿಳಾ ಕಾಂಗ್ರೆಸ್ ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಅಲ್ಪಸಂಖ್ಯಾತರ ಘಟಕ ಇರ್ಬೋದು, ಅದೇ ರೀತಿ ಹಿಂದಿನ ವರ್ಗ ಇರ್ಬೋದು, ಅದೇ ರೀತಿ ಕಿಸಾನ್ ಘಟಕ ಇರ್ಬೋದು, ಈ ಎಲ್ಲ ಸಮಿತಿಯ ಸಭೆಗಳನ್ನು ಕೂಡ ನಮ್ಮ ಬ್ಲಾಕ್ನಲ್ಲಿ ಮಾಡಿ ಅವರಿಗೆ ಕಳಿಸಬೇಕಂತ ಹೇಳಿದ್ದಾರೆ. ಅದೇ ಪ್ರಕಾರ ನಿನ್ನೆ ಯೂತ್ ಕಾಂಗ್ರೆಸ್ ಸಭೆ ಆಗಿದೆ. ಆದ್ದರಿಂದ ಇವತ್ತು ಮಧ್ಯಾಹ್ನ 2:30 ಮಹಿಳಾ ಕಾಂಗ್ರೆಸ್ ಸಭೆ ಕೂಡ ಇಟ್ಟಿದ್ದಾರೆ. ಅದರ ರಿಪೋರ್ಟನ್ನು ಕೂಡ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕಳಿಸ್ತೇನೆ. ಅದೇ ರೀತಿ ಹಿಂದುತ್ವ ವರ್ಗದ ಅಧ್ಯಕ್ಷರಿದ್ದಾರೆ, ನೀವು ಕೂಡ ಕೂಡಲೇ ಸಭೆಯನ್ನು ಇಲ್ಲಿ ಕರೀಬೇಕು, ಸಭೆ ಕರೆದು ರಿಪೋರ್ಟನ್ನು ಮಾಡಬೇಕು. ಈ ಸಭೆಯನ್ನೆಲ್ಲ ಮಾಡಲು ನಮ್ಮ ಉಳ್ಳಾಳ ಬ್ಲಾಕಿಗೆ ದೇವದಾಸ್ ಭಂಡಾರಿಯವರನ್ನು ಕೂಡ ಜಿಲ್ಲಾ ಕಾಂಗ್ರೆಸ್ನವರು ಹಾಕಿದ್ದಾರೆ. ಆದರೆ ಎಲ್ಲ ಕೆಲಸಗಳು ಕೂಡ ಕ್ಲಿಪ್ತ ಸಮಯದಲ್ಲಿ ಎಲ್ಲ ರೀತಿಯ ರೀತಿಯಲ್ಲಿ ಮಾಡಿದ್ದಾರೆ. ಆದ್ದರಿಂದ ಅದರಲ್ಲೂ ಕೂಡ ಇವತ್ತು ಅವರು ಹೆಚ್ಚಿನ ಗ್ರಾಮ ನಿಮ್ಮೆಲ್ಲರನ್ನು ಕೂಡ ಗ್ರಾಮದ ಉಸ್ತುವಾರಿಯನ್ನು ಹಾಕಿದ್ದೇವೆ. ಅದೇ ರೀತಿ ಉಳ್ಳಾಳದಲ್ಲಿ 42 ವಾರ್ಡ್ಗಳಿವೆ. ಈ 42 ವಾರ್ಡ್ಗಳಲ್ಲಿ ಒಬ್ಬೊಬ್ಬರು 2 ವಾರ್ಡ್ಗಳನ್ನು ತೆಗೊಂಡು ಅಲ್ಲಿ ಸಭೆ ನಡೆಸಬೇಕು, ಅಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗ್ತದೆ ತಿಳಿಸಬೇಕು ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ. ಉಳ್ಳಾಳದ 42 ವಾರ್ಡು, ಅದೇ ರೀತಿ ಸೋಮೇಶ್ವರದ 23 ವಾರ್ಡು, ಅದೇ ರೀತಿ ಕೋಟೆಕಾರನ 17 ವಾರ್ಡನ್ನು ಕೂಡ ನಾವೆಲ್ಲ ತೆಗೊಂಡು 2-3 ವಾರ್ಡ್ಗಳನ್ನು ತೆಗೊಂಡು ಸಭೆಯನ್ನು ನಡೆಸಿ ಈ ಲೋಕಸಭಾ ಚುನಾವಣೆಯಲ್ಲಿ ಪದ್ಮರಾಜರು ಅತ್ಯಧಿಕ ಮತಗಳು ನಮ್ಮ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಮತ ಬಂದು ಗೆಲ್ಲುವಂತೆ ಮಾಡಬೇಕಾಗಿ ನಿಮ್ಮೆಲ್ಲರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಅದೇ ಪ್ರಕಾರ ನೀವೆಲ್ಲರೂ ಇವತ್ತು ಬಂದಿದ್ದೀರಿ, ಎಲ್ಲರೂ ಬಂದಿರುತ್ತೆ, ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತಾ ಮುಂದಿನ ವಿಚಾರವನ್ನು ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಅಭ್ಯರ್ಥಿ ಇಲ್ಲ, ಆದರೆ ಈ ಸಲ ವಾತಾವರಣ ಬದಲಾಗಿದೆ. ನಮ್ಮ ಯು ಪಿ ಖಾದರ್ರವರು ಸ್ಪೀಕರ್ ಆದ ಕಾರಣ ಅವರಿಗೆ ಸಕ್ರಿಯವಾಗಿ ಪಕ್ಷದ ಚಟುವಟಿಕೆಯಲ್ಲಿ ಬರಲಿಕ್ಕೆ ಅಸಾಧ್ಯ ಆಗಿರುವುದರಿಂದ ಅವರ ಜವಾಬ್ದಾರಿಯನ್ನು ಯು ಪಿ ಇಫ್ತಿಕಾರ್ರವರ ಒಟ್ಟಿಗೆ ನಾವೆಲ್ಲರೂ ವಹಿಸಬೇಕಾಗಿದೆ. ಯಾಕಂತ ಹೇಳಿದರೆ ಚುನಾವಣೆಯಲ್ಲಿ ಈ ಸಲ ನಮಗೆ ನಿರೀಕ್ಷೆ ಇದೆ, ಗೆಲ್ಲುವ ಅವಕಾಶಗಳು ಕೂಡ ಇದೆ. ಯಾಕಂತ ಹೇಳಿದರೆ ಒಂದು ಕಡೆ ಯು ಪಿ ಖಾದರ್ರವರ ಅಭಿವೃದ್ಧಿ ಕಾರ್ಯ, ಮತ್ತೊಂದು ಕಡೆ ಸರ್ಕಾರದ ಇತ್ತೀಚಿನ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದು ಮಾತ್ರ ಅಲ್ಲ, ಅದನ್ನು ಜಾರಿ ಮಾಡಿದೆ. ಆದ್ದರಿಂದ ಮನೆ ಮನೆಗಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗು ಕೊಡಿ ಎಂಬುದಕ್ಕೆ ಯಾವುದೇ ಮುಜುಗರ ಇಲ್ಲ. ಯಾಕಂತ ಹೇಳಿದರೆ ನಾವು ನಿಮ್ಮ ಕೆಲಸ ಮಾಡಿದ್ದೇವೆ, ನಿಮಗೆ ಸಹಾಯ ಮಾಡಿದ್ದೇವೆ,
ಈಗ ನಮ್ಮ ಪಕ್ಷದ ನೀವು ಸಹಾಯ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ಮುಜುಗರ ಇರುವುದಿಲ್ಲ. ಯಾಕಂತೇಳಿದರೆ ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು, ಶಾಲಾ ವ್ಯವಸ್ಥೆ ಇರಬಹುದು, ಮಿಕ್ಕುಳಿದ ಜನರಿಗೆ ಬೇಕಾದ ಜನೋಪಯುಕ್ತ ಕಾರ್ಯಕ್ರಮಗಳು ಇರಬಹುದು, ಇನ್ನೂ ಕೂಡ ಕೆಲವು ಕೆಲಸಗಳು ಆಗಬೇಕಾಗಬಹುದು. ಅದನ್ನು ಲೋಕಸಭಾ ಚುನಾವಣೆ ಬಳಿಕ ಅವರು ಮಾಡುತ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೂಡ ನೀಡಿದ. ಇದೆಲ್ಲವನ್ನೂ ಕೂಡ ನಾವು ಯಶಸ್ವಿ ಆಗಬೇಕಿದ್ದರೆ ಮನೆ ಮನೆಗೆ ಹೋಗಿ ಗ್ಯಾರಂಟಿಗಳ ಸರ್ಕಾರದ ಜನಪರ ಯೋಜನೆಗಳ ಮತ್ತು ಅದರ ಜಾರಿಯಾದ ವಿವರಗಳನ್ನು ಜನರಿಗೆ ಮುಟ್ಟಿಸುವ ಕೆಲಸ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಆಗಬೇಕು ಅಂತಕ್ಕಂಥ ನೆಲೆಯಲ್ಲಿ ಈಗಾಗಲೇ ಬ್ಲಾಕ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರ ಸಭೆಯನ್ನು ಮಾಡಲಾಗಿದೆ. ಆದ್ದರಿಂದ ದೊಡ್ಡ ಜವಾಬ್ದಾರಿ ಇವತ್ತು ಬೂತ್ ಮಟ್ಟಕ್ಕಿದೆ, ಗ್ರಾಮ ಮಟ್ಟಕ್ಕಿದೆ ಮತ್ತು ಬ್ಲಾಕ್ ಮಟ್ಟಕ್ಕಿದೆ. ಆ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಿಮ್ಮಲ್ಲಿ ಮಾಡುವುದರ ಮುಂದಿಗೆ ಇವತ್ತು ಇನ್ನು ಕೇವಲ ಒಂದು ತಿಂಗಳು ಮಾತ್ರ ಇರುವ ಒಂದು ತಿಂಗಳು ಕೂಡ ಇಲ್ಲ, 28 ದಿವಸ ಇದೆ. 3ನೇ ತಾರೀಖಿಗೆ ನಮ್ಮ ಅಭ್ಯರ್ಥಿ ನಾಮಿನೇಷನ್ ಹಾಕಲಿಕ್ಕೆ ಇದೆ ಎಂಬುದನ್ನು ತಿಳಿಸಿದ್ದಾರೆ. ಟೌನ್ ಹಾಲ್ನಲ್ಲಿ ಕಾರ್ಯಕರ್ತರ ಸಭೆ ಮಾಡಿ ಆ ಬಳಿಕ ಜಿಲ್ಲಾ ಅಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ಅವರು ನಾಮಿನೇಷನ್ ಹಾಕುವ ಒಂದು ಕಾರ್ಯಕ್ರಮದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ನಾವು ಭಾಗ ವಹಿಸಬೇಕಾಗಿದೆ. ಯಾಕಂತ ಹೇಳಿದರೆ ಚುನಾವಣೆ ಸಿದ್ಧತೆ ಅಂತ ಹೇಳಿದರೆ ಆರಂಭದಲ್ಲಿ ಮಾಡಿದ ಕಾರ್ಯಕ್ರಮ ಯಶಸ್ವಿಯಾದರೆ ಜನ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದರೆ ಒಂದು ವಾತಾವರಣವೇ ಬದಲಾಗ್ತದೆ. ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ವಾಟ್ಸಪ್ ಯುಗದಲ್ಲಿ ನಾವು ಇರುವಾಗ ನಮ್ಮ ಪ್ರಚಾರ ಕಾರ್ಯಗಳು ಜನರಿಗೆ ಕೂಡಲೇ ಮುಟ್ಟಿ ಆ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಕಾಂಗ್ರೆಸ್ ಪಕ್ಷ ಮಾಡಿದೆ. ಆದ್ದರಿಂದ ಇವತ್ತು ನಮ್ಮ ಅಭ್ಯರ್ಥಿಗಳ ಬಗ್ಗೆ ಕೂಡ ನಮಗೆ ಹೇಳಲಿಕ್ಕೆ ಬಹಳಷ್ಟು ಇದೆ. ಯಾಕಂತೇಳಿದರೆ ಅವರನ್ನು ಯಾರು ಕೂಡ ಬೆರಳು ತೋರಿಸಿ ಅವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಭಾಳ ನಿಷ್ಕಳಂಕವಾದ ಗುರುನಾರಾಯಣ ಒಂದೇ ಜಾತಿ ಒಂದೇ ಮತ್ಯ ಒಂದೇ ದೇವರು ಅಂತಕ್ಕಂಥ ನೆಲೆಯಲ್ಲಿ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರನ್ನು ಯಾವ ರೀತಿ ಒಂದು ನಮ್ಮ ಯುಪಿ ಕಾದರನ್ನು ನಡೆಸಿಕೊಡ್ತಾ ಇದ್ದಾರೋ ಅದಕ್ಕೆ ಪೂರಕವಾಗಿ ನಡೆಸಿಕೊಡುವ ದೊಡ್ಡ ಜವಾಬ್ದಾರಿಯನ್ನು ಅವರು ವಹಿಸುತ್ತಾರೆ. ಮತ್ತು ಆ ನೆಲೆಯಲ್ಲಿ ನನ್ನ ಒಬ್ಬ ಆತ್ಮೀಯ ಮಿತ್ರ ಅವರ ಕರೆಯಲ್ಲಿ ನಾನು ಕೂಡ ಅವರ ಬಗ್ಗೆ ಭರವಸೆಯನ್ನು ನಿಮಗೆ ನೀಡಿದ್ದೇನೆ. ಆದ್ದರಿಂದ ಮತ್ತು ನಾವೆಲ್ಲ ಎಲ್ಲ ಧರ್ಮದ ಎಲ್ಲ ವರ್ಗದ ಜನ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ವರ್ಗಕ್ಕೆ ಒಂದು ಧರ್ಮಕ್ಕೆ ಸೇರಿದ ಪಕ್ಷ ಆಗಿರದೆ ಏನು ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಕಾಣ್ತೋ ಆ ಎಲ್ಲ ಗುಣ ವಿಶೇಷಗಳಲ್ಲಿ ಇರುವಂತಹ ಒಂದು ಪಕ್ಷ ಈ ದೇಶದಲ್ಲಿ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಈ ದೇಶವನ್ನು ಸರಿಯಾದ ಕಡೆಗೆ ಕೊಂಡೊಯ್ಯಲಿಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಎಂಬುದನ್ನು ಇತ್ತೀಚಿನ ದಿನಗಳಲ್ಲಿ ಏನು ಕೇಂದ್ರ ಸರ್ಕಾರದ ಆಡಳಿತ ವೈಖರಿ ಇದೆ ಅದರಿಂದ ನಾವು ತಿಳಿದಿದ್ದೇವೆ. ಅದನ್ನು ಜನರಿಗೆ ರೂಪಿಸುವ ಜವಾಬ್ದಾರಿ ಕೂಡ ನಮ್ಮದೇನಿದೆ. ಆ ಕೆಲಸವನ್ನು ನಾವೆಲ್ಲ ಚಾಚು ತಪ್ಪದೆ ಮಾಡೋಣ. ಪಕ್ಷದ ಯಶಸ್ಸಿಗೆ ನಮ್ಮ ಇತಿಹಾಸವನ್ನು ನೋಡಿದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 9 ಸಲ ಸ್ಪರ್ಧೆ ಮಾಡಿದ ಜನಾರ್ದನ್ ಪೂಜಾರಿಯವರು 4 ಸಲ ಪ್ರಾರಂಭದಲ್ಲಿ ಸತತವಾಗಿ ಗೆದ್ದು ಆ ಬಳಿಕ 5 ಸಲ ಸತತವಾಗಿ ಸೋತಾಗಲೂ ಕೂಡ ಉಳ್ಳಾಲ ಬ್ಲಾಕಿನಲ್ಲಿ ನಾವು ಹೆಚ್ಚಿನ ಮತವನ್ನು ಅವರಿಗೆ ಕೊಟ್ಟಿದ್ದೆವು. ಆ ಬಳಿಕ 2 ಸಲ ನಮ್ಮ ವೀರಪ್ಪ ಮೊಯ್ಲಿಯವರು ನಿಂತು ಪರಾಭವಗೊಂಡಾಗ ಕೂಡ ಉಳ್ಳಾಲ ಬ್ಲಾಕಿನಲ್ಲಿ ಜಾಸ್ತಿ ಮತ ಬಂದಿದೆ. ಕಳೆದ ಸಲ ಮಿಥುನ್ ರೈಯವರು ಸೋತಾಗ ಕೂಡ ಉಳ್ಳಾಲ ಬ್ಲಾಕಿನಲ್ಲಿ ಜಾಸ್ತಿ ಮತ ಬಂದಿದೆ. ಆದ್ದರಿಂದ ಉಳ್ಳಾಲ ಬ್ಲಾದ ಎಲ್ಲ ಕಾರ್ಯಕರ್ತರು ಕೂಡ ಇಲ್ಲಿ ಯಾವುದೇ ಗುಂಪುಗಾರಿಕೆಗೆ ಅವಕಾಶ ಕೊಡದೆ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮನವರಿಕೆಯನ್ನು ನಾವು ಕಾರ್ಯಕರ್ತರಿಗೂ ಮಾಡಿಕೊಟ್ಟು ಈ ಕೆಲಸದಲ್ಲಿ ನಾವು ಸಫಲರಾಗೋಣ. ಅದಕ್ಕೆ ದೇವರ ದಯೆ ಖಂಡಿತ ಇದೆ. ಯಾಕಂತೇಳಿದರೆ ಇವತ್ತು ಬಹಳಷ್ಟು ಬಡವರಿಗೆ, ವೃದ್ಧರಿಗೆ, ನಮ್ಮ ಮಹಿಳೆಯರಿಗೆ, ಯುವಕರಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಕಾರಣ ಎಲ್ಲ ವಿಭಾಗದ ಜನರು ಕೂಡ ನಮ್ಮನ್ನು ಬೆಂಬಲಿಸ್ತಾರೆ ಅಂತಕ್ಕಂಥ ನಿರೀಕ್ಷೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ದೇವರ ಮೇಲುಸ್ತುವಾರಿಯ ಈ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಸಮಿತಿಯ ಅಧ್ಯಕ್ಷರು ಕರ್ನಾಟಕ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರು ಆತ್ಮೀಯರಾದಂಥ ಡಾಕ್ಟರ್ ಇಫ್ತಿಕಾರ್ ಅಲಿ ಫರೀದ್ರವರೇ, ಈ ಸಮಿತಿಯ ಗೌರವ ಅಧ್ಯಕ್ಷರು, ಮೂಡದ ಮಾಜಿ ಅಧ್ಯಕ್ಷರು,
ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಆತ್ಮೀಯರಾದಂಥ ಸನ್ಮಾನ್ಯ ಇಬ್ರಾಹಿಂ ಕೊಟ್ಚಲ್ರವರೇ, ಈ ಸಮಿತಿಯ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ಶೆಟ್ಟಿಯವರೇ, ಸಮಿತಿಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಎನ್ ಎಸ್ ಕರೀಂರವರೇ, ಮಾಜಿ ಅಧ್ಯಕ್ಷರಾದಂಥ ಹರ್ಷರಾಜ್ ಮುದ್ದೇರವರೇ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರೇ ಸುರೇಶ್ ಪಟ್ಟಣರವರೇ, ದೀಪಕ್ ಬಿಲ್ಲರವರೇ, ಎಲ್ಲ ನಮ್ಮ ನಾಯಕರುಗಳು, ತಾವೆಲ್ಲರೂ ನಾಯಕರಿದ್ದೀರಿ, ಒಬ್ಬೊಬ್ಬರ ಹೆಸರು ಹೇಳೋದಕ್ಕಿಂತ ಎಲ್ಲ ನಮ್ಮ ಪಕ್ಷದ ನಾಯಕರುಗಳೇ. ಇದು ಚುನಾವಣೆಯ ಉಸ್ತುವಾರಿ ಸಮಿತಿ. ಚುನಾವಣೆಯ ಉಸ್ತುವಾರಿ ಸಮಿತಿ ಅಂತ ಹೇಳಿದರೆ ಈ ಚುನಾವಣೆಯಲ್ಲಿ ಯಾವ ರೀತಿಯ ಕಾರ್ಯತಂತ್ರವನ್ನು ನಾವು ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ಇದನ್ನೆಲ್ಲ ನೋಡಿಕೊಳ್ಳಿಕ್ಕೆ ಮಾಡಿಕೊಂಡು ಬರುವಂಥದ್ದು ನಮ್ಮ ಕರ್ತವ್ಯ. ಈಗಾಗಲೇ ಬ್ಲಾಕ್ ಅಧ್ಯಕ್ಷರು ತಿಳಿಸಿದ್ದಾರೆ ಯಾರ್ಯಾರಿಗೆ ಯಾವ್ಯಾವ ಗ್ರಾಮಗಳಿಗೆ ಉಸ್ತುವಾರಿಯನ್ನು ಹಾಕಿದ್ದಾರೆ. ಆ ಗ್ರಾಮದಲ್ಲಿ ತಾವು ಹೋಗಿ ಪಕ್ಷದ ಪ್ರತಿಯೊಂದು ಬೂತಿನ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಚುನಾವಣೆಯ ಸಂದರ್ಭದಲ್ಲಿ ಮತದಾರರು, ಎಲ್ಲ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಅದು ಅಭ್ಯರ್ಥಿ ಅಥವಾ ನಮ್ಮ ಕ್ಷೇತ್ರದ ಶಾಸಕರ ಅವರು ಸ್ಪೀಕರ್ ಆದಂಥ ಖಾದರ್ ಸಾಹೇಬರ ಗಮನಕ್ಕೆ ತಂದು ಈ ಸಮಿತಿಯ ಎಲ್ಲದಕ್ಕೂ ಚುನಾವಣೆಯ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಾಕ್ಟರ್ ಇಫ್ತಿಕಾರ್ ಆಲಿ ಅವರಿದ್ದಾರೆ. ಅವರು ಈ ನೇತೃತ್ವವನ್ನು ವಹಿಸಿಕೊಂಡು ಅವರ ಗಮನಕ್ಕೆ ತಂದಾಗ ಪ್ರತಿಯೊಂದಕ್ಕೂ ಸ್ಪಂದಿಸುವಂಥ ಕೆಲಸವನ್ನು ಅಧ್ಯಕ್ಷರು ಮಾಡ್ತಾರೆ. ನಮ್ಮ ಯಾರೆಲ್ಲ ನಾವು ಪದಾಧಿಕಾರಿಗಳಿದ್ದೇವೆ, ಸಮಿತಿ ಸದಸ್ಯರುಗಳಿದ್ದೇವೆ, ಒಟ್ಟಾಗಿ ನಾವು ಸೇರೋಣ, ಕೆಲಸ ಮಾಡೋಣ ಅಂತ ಹೇಳಿಕೊಂಡು ಸನ್ಮಾನ್ಯ ಕೋಡಿಚಾಲ್ ಇಬ್ರಾಹಿಮರವರು ಮಾತಾಡುವಾಗ ಹೇಳಿದರು, ಪ್ರತಿಯೊಂದು ಚುನಾವಣೆಯಲ್ಲಿ ಅದು ಲೋಕಸಭೆ ಇರಲಿ, ರಾಜ್ಯಸಭೆ ಅದು ಅಸೆಂಬ್ಲಿ ಇರಲಿ, ಅಥವಾ ಯಾವುದೇ ಒಂದು ಚುನಾವಣೆ ಬಂದಾಗ ಉಳ್ಳಾಲ ಕ್ಷೇತ್ರದಿಂದ ಅತ್ಯಧಿಕ ಮತ ಪ್ರತಿಯೊಂದು ಅಭ್ಯರ್ಥಿಗೆ ಲಭಿಸುತ್ತಿತ್ತು. ಜನಾರ್ದನ್ ಪೂಜಾರಿಯವರು ಕೂಡ ಉಳ್ಳಾಲ ಕ್ಷೇತ್ರದ ಅತ್ಯಧಿಕ ಮತ ಪಡೆದು 4 ಬಾರಿ ಕೂಡ ಚುನಾವಣೆಯಲ್ಲಿ ಜಯಭೇರಿ ಗಳಿಸಿದವರು. ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅತ್ಯಧಿಕ ಮತವನ್ನು ಪಡೆದು ಚುನಾವಣೆಯಲ್ಲಿ ಜಯಗಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಪಕ್ಷದ ಲೋಕಸಭೆಯಲ್ಲಿ ನಮ್ಮ ಪ್ರತಿನಿಧಿ ಇಲ್ಲದೆ ಸುಮಾರು 33-32 ವರ್ಷ ಆಯಿತು. ಇದು ಈಸಲಾದರೂ ನಮಗೆ ಒಂದು ಅವಕಾಶ ಬಂದಿದೆ. ಏನೊಂದು ಭಿನ್ನಾಭಿಪ್ರಾಯಗಳಿದ್ರು, ಬೇರೆ ಬೇರೆ ನಾಯಕರಲ್ಲಿ ಯಾವ್ಯಾವ ವ್ಯತ್ಯಾಸಗಳಿದ್ರು, ಒಬ್ಬೊಬ್ಬರ ಅಭಿಪ್ರಾಯ ಎಲ್ಲರನ್ನು ಒಂದೇ ರೀತಿ ಒಂದೇ ಸಲ ಗೌರವಿಸಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಒಂದು ಅವಕಾಶ ಸಿಗ್ತದೆ, ಅವಕಾಶ ಸಿಕ್ಕದವರಿಗೆ ಮುಂದಿನ ದಿನಗಳಲ್ಲಿ ಕೂಡ ಅವಕಾಶ ಇದೆ ಅಂತ ತಿಳ್ಕೊಂಡು ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡಬೇಕಾಗಿದೆ. ಈ ದಿಸೆಯಲ್ಲಿ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಬೂತ್ಗಳಲ್ಲಿ ಮೊದಲಿಗೆ ನಾವು ಕೆಲಸ ಮಾಡಬೇಕು. ನಮ್ಮ ಬೂತನ್ನು ಬೂತಲ್ಲಿ ಎಷ್ಟು ಮತಗಳು ಬರ್ತದೆ, ನಮ್ಮ ಬೂತಿನ ಸಂಘಟನೆ ಹೇಗಿದೆ, ಅದರ ಬಗ್ಗೆ ನಾವು ಮೊದಲಿಗೆ ತಿಳಿದುಕೊಂಡು ನಂತರದ ಇದರಲ್ಲಿ ನಮಗೆ ಕೊಟ್ಟಂಥ ಬೇರೆ ಬೇರೆ ಪ್ರದೇಶಗಳಿಗೆ ನಾವು ಅಲ್ಲಿ ಹೋಗಿಕೊಂಡು ಪಕ್ಷ ಸಂಘಟನೆ ಮಾಡುವಲ್ಲಿ, ಮತದಾರರ ಮನವೊಲಿಸುವಲ್ಲಿ, ಮನೆ ಮನೆಗೆ ಭೇಟಿ ಕೊಡುವಲ್ಲಿ ಕೂಡ ಸೇರಿಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡು